ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಡೋನಟ್ ರಿಂಗ್ ವಿತ್ ಬೀಡ್ ಯೂಸ್ ಮಾಡಿ ಹೇಗೆ ಒಂದು ಡಿಸೈನ್ ಮಾಡೋದಂತ ಹೇಳ್ಕೊಡ್ತೀನಿ. ನೋಡಿ, ಈ ಥರ ಬರುತ್ತೆ. ನೀವು ಡಿಸ್ಟೆನ್ಸು ಎಷ್ಟೆಷ್ಟು ಇಟ್ಕೊಂಡು ಹೊಲ್ಕೊಬೋದು. ಭಾಳ ಚೆನ್ನಾಗಿದೆ, ಸಿಂಪಲ್ ಇದೆ, ಬೇಗ ಮಾಡ್ಬೋದು. ಇದಕ್ಕೆ ಮೆಟೀರಿಯಲ್ಸು ಈ ಥರ ಮಾಮೂಲಿ ರಿಂಗ್ ಸಿಗುತ್ತೆ, ಅದಕ್ಕೆ ರೋಸ್ ಬೀಡ್ ತೊಗೊಂಡಿದ್ದೀನಿ. ಹಾಗೆ 9 ನಂಬರ್ ಕ್ರೋಷ, ಹಾಗೆ 2 ಕಲರು ಕಮಲ್ ಕಡಾಯಿ ಥ್ರೆಡ್. ಯಾವುದನ್ನು ತೊಗೋಬೋದು ನೀವು, ಕಲರ್ಸು ನಿಮ್ಮ ಸ್ಯಾರಿಗೆ ಅನುಗುಣವಾಗಿ ಸರಿ ಹೋಗುವಂಥದ್ದು ಕಲರ್ ತೊಗೊಂಡು ಮಾಡಿ. ನೋಡಿ, ಸ್ಟಾರ್ಟಿಂಗು ಈ ಥರ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಸ್ಲಿಪ್ ನಾಟ್ ಹಾಕ್ಕೊಂಡು ಫಸ್ಟು ಈ ರಿಂಗು ಇದ್ರೊಳ ಜೊತೆ 3 ಹೋಲ್ಗೆ ಹಿಂಗೆ ಕ್ರೋಷ ಹಾಕ್ಕೊಂಡು ಸ್ಟಾರ್ಟಿಂಗು. ನೋಡಿ, ದಾರ ಫೋಲ್ಡ್ ಮಾಡಿಕೊಂಡು ನಿಧಾನಕ್ಕೆ ಹಿಂಗೆ ಎಳ್ಕೊಳ್ಳಿ. ಎಳ್ಕೊಂಬಿಟ್ಟು ಒಂದು ನಾಟ್ ಹಾಕೋಣ. ನೋಡಿ, ಈ ಥರ. ಇದು ರಿಕ್ವೆಸ್ಟೆಡ್ ವಿಡಿಯೋ ಫ್ರೆಂಡ್ಸ್, ಯಾರೋ ಕೇಳಿದ್ರು, ಟ್ರೈ ಮಾಡಿದ್ದೀನಿ, ಹೇಗೆ ಬಂದಿದೆ ಗೊತ್ತಿಲ್ಲ. ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ಹೇಗಿದೆ ಅನ್ನೋದು ತಿಳಿಸಿ. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ಮೇಲೆ ಕೈಗೆ ದಾರ ಸುತ್ತಕೊಂಡು ನೋಡಿ, ಇಲ್ಲಿ ಹಿಂದ್ಗಡೆಯಿಂದ ಬರೋಣ. ಈ ದಾರ ಒಂದು ಮಾತ್ರ ಕಾಣುತ್ತೆ, ಈ ಕಡೆ ಕಾಣಲ್ಲ, ಹಿಂದೆ ಕಾಣುತ್ತೆ. ಸೊ ಹಿಂದೆಯಿಂದ ನೋಡಿ, ಈ ಥರ ಲೂಪ್ ತಗೊಂಡು ಲಾಕ್ ಮಾಡಿ 2 ಚೈನ್ ಹಾಕಿ ಕಂಬ ಹಾಕ್ಕೊಳ್ತಾ ಹೋಗೋಣ. ಫಸ್ಟು ಈ ರಿಂಗನ್ನ ನೀವು ಕಂಬದಲ್ಲಿ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಫುಲ್ಲು ಕ್ಲೋಸ್ ಮಾಡೋಣ. ಎರಡು ರಿಂಗಿಂದ ಒಂದು ಸರಿ, ಎರಡು ರಿಂಗಿಂದ ಒಂದು ಸರಿ, ಡಬಲ್ ಕ್ರೋಷ. ನೋಡಿ, ಒಂದು ಸೈಡ್ ಎಷ್ಟು ಹಾಕ್ಕೊಂಡಿರ್ತೀರೋ ಎಣಿಸ್ಕೊಂಡು ಆ ಕಡೆನೂ ಅಷ್ಟೇ ಹಾಕ್ಕೊಳ್ಳಿ. ಈ ಕಡೆ 11 12 ಆದರೆ ಆ ಕಡೆನೂ 12ನೇ ಹಾಕ್ಕೋಬೇಕಾಗತ್ತೆ. ನೀವು ಇಲ್ಲಿ ಹಿಂದ್ಗಡೆಯಿಂದ ಹಾಕ್ಕೊಂಡು ಬರೋ ಪರ್ಪಸ್ಸು, ಮುಂದ್ಗಡೆಯಿಂದ ಹಾಕ್ಕೊಂಡ್ರೆ ಈ ದಾರ ನಿಮಗೆ ಇದಾಗಲ್ಲ. ಮಾಡ್ಬೋದು, ಅದು ಆ ಥರನೂ ನೀವು ಹಾಕ್ಕೋಬೋದು, ಬಟ್ ಹಿಂದಿಂದ ಹಾಕ್ಕೊಂಡ್ರೆ ದಾರ ಕಾಣುತ್ತೆ. ನೀವು ನೋಡಿಕೊಂಡು ಈ ಥರ ಡಬಲ್ ಕ್ರೋಷ ಹಾಕ್ಕೋಬೋದು. ಸೊ ಇದನ್ನು ಎಣಿಸೋಣ ಎಷ್ಟಾಗಿದೆ ಅಂತ. ಹನ್ನೊಂದಾಗಿದೆ, ಇನ್ನೊಂದು ಹಾಕ್ಕೊಂಬಿಡೋಣ 12. ಆದಮೇಲೆ ಫ್ರೆಂಡ್ಸ್, ಇದು ನಾವು ಸಿಲ್ಕ್ ಥ್ರೆಡಲ್ಲಿ ನಾನು ಟ್ರೈ ಮಾಡಿಲ್ಲ, ಕಮಲ್ ಕಡಾಯಿ ಥ್ರೆಡಲ್ಲಿ ನೀಟಾಗಿ ಬರುತ್ತೆ ಅಂತ ಮಾಡಿದ್ದೀನಿ. ನಿಮಗೆ ಕಲರ್ಸು ಸಿಗಲಿಲ್ಲ ಅಂದರೆ ಸಿಲ್ಕ್ ಥ್ರೆಡಲ್ಲಿ ಟ್ರೈ ಮಾಡಿ. ಬೇಕಿದ್ರೆ ಈ ದಾರಾನೂ ಸೇರಿಸ್ಕೊಂಡು ಕಂಬ ಹಾಕ್ಕೊಂಬಿಡಿ. ನೋಡಿ, ಈ ಥರ ಫುಲ್ಲು ರಿಂಗು ಫಿನಿಷ್ ಮಾಡ್ಕೊಳ್ಳೋಣ. ಇದು ನೋಡಿ, ಈ ಕಡೆನೂ 12 ಹಾಕಿದ್ದೀನಿ ಫ್ರೆಂಡ್ಸ್, ಈ ಕಡೆನೂ 12 ಹಾಕಿ ಈ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಬಂದು ಈ ಥರ ಸ್ಲಿಪ್ ಸ್ಟಿಚ್ ಹಾಕ್ಕೋಬೇಕು.
ಸೊ ಕ್ಲೋಸ್ ಮಾಡ್ಕೊಳ್ಳಿ ಫುಲ್ಲು. ಇಲ್ಲಿ ಒಂದು ಸರಿ ಅಥವಾ ಎರಡು ಸರಿ ಈ ಥರ ಹಾಕಿಬಿಟ್ಟು ಕಟ್ ಮಾಡಿ ಗಮ್ಮಲ್ಲಿ ಅಂಟಿಸ್ಕೊಂಬಿಡಿ. ಇದು ಎಕ್ಸ್ಟ್ರಾ ಬಂದಿರೋದು ಗಮ್ಮಲ್ಲಿ ಅಂಟಿಸ್ಕೋಬೋದು ನಿಮಗೆ, ಈ ಥರ ಬರುತ್ತೆ. ಇದು ಎಕ್ಸ್ಟ್ರಾ ದಾರ, ಇದು ಗಮ್ಮಲ್ಲಿ ಅಂಟಿಸ್ಕೊಳ್ಳಿ. ಸೆಕೆಂಡ್ ಲೈನು ಹೇಳ್ಕೊಡ್ತೀನಿ. ಈ ಥರ ಹಾಕಿ ಗಮ್ ಹಾಕಿ ಒಣಗಿಸಿದ ಮೇಲೆ ಸೆಕೆಂಡ್ ಕಲರ್ ತೊಗೊಂಡು ಅದೇ ಥರ ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಸ್ಲಿಪ್ ನಾಟ್ ಹಾಕ್ಕೊಂಡು ಎಲ್ಲಾನು ಸ್ಟಾರ್ಟ್ ಮಾಡಿರಿ. ಪರೋ ಎಲ್ಲ ಇದು ಒಂದು ಕಂಬದ ಚೈನಿಗೆ ಈ ಥರ ಸ್ಟಾರ್ಟ್ ಮಾಡಿ. ಈ ಥರ ಮಾಡಿ ಮೂರು ಚೈನ್ ಹಾಕ್ಕೊಳ್ಳಿ. ಮೂರು ಚೈನ್ ಹಾಕ್ಕೊಂಡು ಎರಡು ಸರಿ ಕ್ರೋಷಾ ಮೇಲೆ ದಾರ ಸುತ್ತಕೊಂಡು ನೋಡಿ, ಅದೇ ಚೈನಿಗೆ ಟ್ರಿಪಲ್ ಕ್ರೋಷಾ ಹಾಕ್ಕೊಳ್ಳಿ. ಈ ಥರ ಬರುತ್ತೆ ಮೂರು ಚೈನು ಒಂದು ಟ್ರಿಪಲ್ ಕ್ರೋಷಾ. ಈಗ ಮತ್ತೆ ಮೂರು ಚೈನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ಟ್ರಿಪಲ್ ಕ್ರೋಷಾಗೆ ಕಂಬ ಹಾಕ್ಕೊಳ್ಳೋಣ. ಮೂರು ಚೈನ್ ಆದಮೇಲೆ ಒಂದು ಕಂಬ ಆದಮೇಲೆ ಮತ್ತೆ ಮೂರು ಚೈನ್ ಹಾಕಿ ಆ ಕಂಬಕ್ಕೆ ಹಿಂದ್ಗಡೆ ಬಂದು ಒಂದು ಈ ಥರ ಪಿಕೌಟ್ ಮಾಡ್ಕೊಳ್ಳಿ. ಮತ್ತೆ ಅದೇ ಟ್ರಿಪಲ್ ಕ್ರೋಷಾಗೆ ಇನ್ನೊಂದು ಕಂಬ ಹಾಕ್ಕೊಳ್ಳೋಣ. ಮತ್ತೆ ಮೂರು ಚೈನ್ ಹಾಕಿ ಈ ಥರ ಮೂರು ಚೈನ್ ಹಾಕಿ ತಿರ್ಗಾನು ಅದೇ ಕಂಬಕ್ಕೆ ಹಿಂದ್ಗಡೆ ಒಂದು ಪಿಕಾಟ್. ಇದೇ ಥರ ಐದು ಸರಿ ಮಾಡಬೇಕಾಗತ್ತೆ ಫ್ರೆಂಡ್ಸ್. ನೀವು ಇದು ಮೂರನೇದು, ಮೂರು ಒಂದು ಕಂಬ ಹಾಕಿ ಮೂರು ಚೈನ್ ಹಾಕಿ ಹಿಂದ್ಗಡೆ ಬಂದು ಲಾಕ್. ಫೆದರ್ ಥರ ಬರುತ್ತೆ. ಮೂರು ಚೈನು ಮತ್ತು ಹಿಂದ್ಗಡೆ ಬಂದು ಲಾಕ್. ನೋಡಿ ಈ ಥರ ಐದು ಸರಿ ಆಗಬೇಕು. ಸಾರಿ, ಐದು ಸರಿ ಆದಮೇಲೆ ಈ ಬಾಕಿ ಇಲ್ಲಿ ಜಾಗ ಇದೆಯಲ್ಲ, ಇಲ್ಲಿ ಬರೀ ಕಂಬ ಹಾಕ್ಕೊಳ್ಳೋಣ ಡಬಲ್ ಕ್ರೋಷ. ಈ ಥರ ಕ್ರೋಷ ಮೇಲೆ ಮೂರು ರಿಂಗ್ಸ್ ಬರುತ್ತೆ. ಮೂರು ರಿಂಗ್ಸಲ್ಲಿ ಎರಡು ರಿಂಗ್ಸಲ್ಲಿ ಒಂದು ಸರಿ ಬನ್ನಿ, ಮತ್ತು ಎರಡು ರಿಂಗಲ್ಲಿ ಒಂದು ಸರಿ ಬನ್ನಿ, ಡಬಲ್ ಕ್ರೋಷ ಅಂತಾರೆ. ನಾಲ್ಕು ಐದು ಆರು ಏಳು ಹಾಕ್ಕೊಳ್ಳೋಣ. ನೋಡಿ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ತಿರ್ಗಾನು ನೆಕ್ಸ್ಟ್ ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಐದು ಚೈನ್ ಹಾಕಿ ತಿರುಗಿಸಿ ವರ್ಕು, ವರ್ಕ್ ತಿರುಗಿಸಿ ಇಲ್ಲಿ ಲಾಸ್ಟ್ ಚೈನ್ ಇರುತ್ತಲ್ಲ ಈ ಕಂಬದ್ದು ಚೈನ್ ಇರುತ್ತೆ, ಕಂಬದ್ದು ಚೈನಿಗೆ ಲಾಕ್ ಮಾಡಿಬಿಟ್ಟು ಸೇಮ್ ಮೂರು ಚೈನ್ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ನೋಡಿ ತಿರುಗಿಸ್ಕೊಂಡು ಈ ಚೈನಿಗೆ ಇದೇ ಥರ ವರ್ಕ್ ಮಾಡ್ತಾ ಬರಬೇಕು. ಮೂರು ಚೈನ್ ಆದಮೇಲೆ
ಒಂದು ಕಂಬ, ಮತ್ತೆ ಮೂರು ಚೈನ್, ಮತ್ತೆ ಬ್ಯಾಕ್ ಬಂದು ಲಾಕ್. ಇದೇ ಥರ ಐದು ಸರಿ ಮಾಡಿ ಐದು ಸರಿ ಮಾಡಿದ್ಮೇಲೆ ಇಲ್ಲಿ ಇನ್ನು ಮಿಕ್ಕಿದ ಜಾಗದಲ್ಲಿ ಏಳು ಕಂಬ ಹಾಕಬೇಕು. ಈ ಥರದ್ದು ನಾಲ್ಕು ಥರ ಮಾಡಬೇಕು. ಇದು ಇಲ್ಲಿ ತನಕ ಮುಗಿಸ್ತೀನಿ, ಹೇಳ್ಕೊಡ್ತೀನಿ. ಇದು ನೋಡಿ, ಈ ಥರ ಎರಡು ಪೆಟಲ್ ಆದಮೇಲೆ ಇದು ನೆಕ್ಸ್ಟ್ ಇಲ್ಲಿ ಲಾಕ್ ಮಾಡಿದ್ದೀವಲ್ಲ ಅದ್ರ ಪಕ್ಕಕ್ಕೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ತಿರ್ಗಾನು ಫೈವ್ ಚೈನ್ ಹಾಕ್ಕೊಳ್ಳಿ. ಮತ್ತು ಇದೇ ಥರನೇ ಬ್ಯಾಕ್ ಸೈಡ್ ಬಂದು ಫಸ್ಟ್ ಕಂಬದ ಚೈನಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮೂರು ಕಂಬ ಹಾಕಿ ಸೇಮ್ ಇದೇ ಥರ ಈ ಚೈನಿಗೆ ಮಾಡ್ಕೊಳ್ತಾ ಬರಬೇಕು. ನೆಕ್ಸ್ಟ್ ತಿರ್ಗಾನು ನೆಕ್ಸ್ಟ್ ಚೈನಿಗೆ ಲಾಕ್ ಮಾಡಬೇಕು. ಮತ್ತು ಇದೇ ಥರ ಕಂಟಿನ್ಯೂ ಮಾಡಿ ನೋಡಿ. ಈ ಥರ ಥರ್ಡ್ ಪೆಟಲ್ ಆದಮೇಲೂ ಇಲ್ಲೇ ಬಂದು ನೆಕ್ಸ್ಟ್ ಚೈನಿಗೆ ಲಾಕ್ ಮಾಡ್ಕೋಬೇಕು. ಈ ಥರ ಬರುತ್ತೆ. ನೀವು ತ್ರೀ ಪೆಟಲ್ಗೂ ನಿಲ್ಲಿಸ್ಕೋಬೋದು. ನಾ ಫೋರ್ ತೋರಿಸ್ತೀನಿ. ಅವ್ರು ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದು ಫೋರ್ ಪೆಟಲ್ಸ್ದು, ಸೊ ಫೋರೇ ಟ್ರೈ ಮಾಡಿದ್ದೀನಿ. ಇನ್ನೊಂದು ಮುಗಿಸ್ಬಿಡ ನೋಡಿ. ಇದು ನೆಕ್ಸ್ಟ್ ಚೈನಿಗೆ ಲಾಕ್ ಮಾಡ್ಕೋಬೇಕು. ಎಲ್ಲ ಅಲ್ಲೇ ಪಕ್ಕಪಕ್ಕನೇ ನೀವು ಲಾಕ್ ಮಾಡಿ ಎರಡು ಚೈನ್ ಹಾಕಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಕ್ಲೀನಾಗಿ ಹಾಕಿದ್ಮೇಲೆ ಸೆಟ್ ಮಾಡ್ಕೊಳ್ರಿ. ಭಾಳ ಬ್ಯೂಟಿಫುಲ್ಲಾಗಿ ಬರುತ್ತೆ. ಸೊ ಇದನ್ನು ಸ್ಯಾರಿಗೆ ಹೊಲಿಯೋದು ಹೇಳ್ಕೊಡ್ತೀನಿ. ಇದೆಲ್ಲ ಗಮ್ಮಲ್ಲಿ ಅಂಟಿಸ್ಕೊಂಬಿಟ್ಟು ನೀಟಾಗಿ ಆಮೇಲೆ ಸೀರೆಗೆ ಹೊಲಿಯೋಣ. ನೋಡಿ ಫ್ರೆಂಡ್ಸ್, ಈ ಥರ ಬಟ್ಟೆ ಮೇಲಿಟ್ಬಿಟ್ಟು ಸ್ಟಿಚ್ ಮಾಡ್ತಾ ಬರಬೇಕು. ನೀವು ಅದೇ ಕಲರು ದಾರ ತೊಗೊಂಡು ಬೇಕಿದ್ರೆ ಸ್ಟಿಚ್ ಮಾಡ್ಬೋದು. ನಿಮ್ಗೆ ಕಾಣಲ್ಲ ಅಂತ ಹೇಳಿ ಅದೇ ಕಲರಲ್ಲಿ ಬೇರೆ ದಾರ ತಗೊಂಡಿದ್ದೀನಿ. ಕ್ಲೀನಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಗ್ರೀನ್ ಒಂದು ಟಕ್ಕ ಹಾಕೊಳ್ಳೋಣ. ಸ್ಟಿಚಿಂಗು ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೋಬೋದು. ಕೆಲವ್ರು ಹ್ಯಾಂಗ್ ಮಾಡ್ಕೋತಾರೆ ಇದನ್ನು. ನಾನು ನಿಮ್ಗೆ ತೋರಿಸ್ಬೇಕು ಅಂತ ಫಾಸ್ಟಾಗಿ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ನಿಧಾನಕ್ಕೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಇದು ಅಷ್ಟೇ. ಈ ಕಡೆಯಿಂದ ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಸೇಮ್ ಕಲರ್ ತೊಗೊಂಡ್ರೆ ನಿಮಗೆ ಕಾಣಲ್ಲ. ನೀವು ಈ ಥರನೂ ಹೊಲ್ಕೋಬೋದು, ಈ ಥರನೂ ಹೊಲ್ಕೋಬೋದು. ಸ್ಟಿಚಿಂಗು ತುಂಬ ಬೇರೆ ಮೆಥಡ್ಸ್ ಇದೆ. ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಹಂಗೆ ಹೊಡ್ಕೊಳ್ತಾ ಹೋಗ್ರಿ. ಒಟ್ಟು ಫ್ಲವರು ಟೈಟಾಗಿರಬೇಕು. ನೋಡಿ, ಈ ಥರ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಗ್ರ್ಯಾಂಡ್ ಲುಕ್ ಇದೆ. ನೀವು ಬೇಕಿದ್ರೆ ಇಲ್ಲಿ ಸ್ಟೋನ್ ಲೇಸ್ ಅಂಟಿಸ್ಕೋಬೋದು. ಇದಕ್ಕೆಲ್ಲ ಹಾಕ್ಕೋಬೋದು, ನೀವು ಏನೇನು ಬೇಕೋ ಅದೆಲ್ಲ ಹಾಕ್ಕೋಬೋದು. ಬರೀ ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ, ಡೀಸೆಂಟಾಗಿದೆ.
ಇದು ನೀವು 1 ಇಂಚ್ ಇಲ್ಲಾಂದರೆ 1.5 ಇಂಚ್ ಡಿಸ್ಟೆನ್ಸ್ ಕೊಟ್ಟು ಒಂದೊಂದು ಮೋಟಿಫ್ ಹಾಕೋಬೋದು. ಈ ಥರ ಬರುತ್ತೆ. ನೀವೆಲ್ಲ ಸೇಮ್ ಕಲರೇ ಮಾಡ್ತಾ ಹೋದರೆ ಈ ಥರ ಬರುತ್ತೆ. ಎಲ್ಲ ಡಿಫ್ರೆಂಟ್ ಕಲರ್ ಮಾಡ್ತೀನಿ ಅಂದರೆ ಹಿಂಗೆ ಮಾಡ್ಕೊ. ಎಲ್ಲ ಇದ್ರ ಮೇಲೆ ಹೊಲ್ಕೊಳ್ಳಿ. ಹಿಂಗೆ ಹಿಂಗೆ ನೀವು ಇದು ಮಾಡಿದ್ರೆ ಹ್ಯಾಂಗ್ ಆಗುತ್ತೆ, ಅದು ಚೆನ್ನಾಗಿ ಕಾಣಲ್ಲ. ಸೊ ಬಟ್ಟೆ ಮೇಲೆ ಅವ್ರು ನನಗೆ ಕಳಿಸಿರೋ ಫೋಟೋನೂ ಅಷ್ಟೇ, ಅವರು ಸ್ಯಾರಿಗೆ ಹೊಲ್ದಿದ್ದಾರೆ ಈ ಥರ. ಸೊ ಡಿಸ್ಟೆನ್ಸು ನೀವು ಎಷ್ಟನ್ನು ಕೊಟ್ಕೋಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಸೊ ಟ್ರೈ ಮಾಡಿ, ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸಬ್ರಾಗಿದ್ದರೆ, ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ತಿದ್ರೆ ನೀವು ನಾನು ಹಾಕಿದ ಕೂಡಲೇ ನಿಮ್ಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ದಟ್ ನೀವು ಟ್ರೈ ಮಾಡ್ಬೋದು. ನಾನು ಇನ್ನೊಂದು ಪ್ರಾಜೆಕ್ಟ್ ಇದೆ ಮಾಡ್ತಾ ಇದ್ದೀನಿ, ಸದ್ಯದಲ್ಲೇ ಮುಗಿಯುತ್ತೆ ಅದು, ತೋರಿಸ್ಕೊಡ್ತೀನಿ ಹೇಗೆ ಅನ್ನೋದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬಾಯ್.